ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಪ್ರಥಮ ರಚನಾತ್ಮಕ ಮೂಲ್ಯಾಂಕನ ಅಂದರೆ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, FAN 1 ಎಕ್ಸಾಮ್ ಅಂತ ಕರಿತೀವಿ. ಅದನ್ನೇ ನಾವು 10th ಏನಂತ ಕರಿತೀವಪ್ಪ ಅಂದ್ರೆ ಅಚೀವ್ಮೆಂಟ್ ಟೆಸ್ಟ್ ಅಂತ, ಉಪಲಬ್ಧಿ ಪರೀಕ್ಷಾ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ FA 1 ಅಲ್ಲಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಹಿಂದಿಯಲ್ಲಿ ಕ್ವಶನ್ ಪೇಪರ್ ಅನ್ನು ಹಾಕ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನಿಮ್ಮ July 2 ಅಥವಾ 3 ವಾರ ಏನು ಮಾಡ್ತಾರಪ್ಪ ಅಂದ್ರೆ ಈ ಎಕ್ಸಾಮನ್ನು ನಿಮ್ಮ ಶಾಲೆಯಲ್ಲಿ ಮಾಡ್ತಾರೆ. ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಿಮ್ಮ FA 1 ಎಕ್ಸಾಮ್ಗೆ ತಂದಿದ್ದೀವಿ. ಸೊ ಕ್ವಶನ್ ಪೇಪರ್ ಅಲ್ಲದೆ ಅದ್ರ ಜೊತೆಗೆ ನಾವು ನಿಮಗೆ ಕೀ ಉತ್ತರಗಳನ್ನು ಸಹಿತ ಕೂಡ ಪ್ರೊವೈಡನ್ನು ಮಾಡ್ತಾ ಇದ್ದೀವಿ. ಈ ಸರಣಿ ಎಲ್ಲ ವಿಷಯಗಳಲ್ಲಿನೂ ಕೂಡ ನಡೀತದೆ. ತಾವು ನೋಡದೇ ಇದ್ರೆ ಮುಂದಿನ ಒಂದು ವಿಡಿಯೋಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಮಾಡಿದ್ದೀವಿ. FASA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅದನ್ನು ಒತ್ತಿದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಸಹಿತ ಅಲ್ಲಿ ಲೈನ್ ಅಪ್ ಅನ್ನು ಮಾಡ್ತಾರೆ. ನೋಡಿ, ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಆಲ್ರೆಡಿ ಹಿಂದಿಗೆ ಯಾವೆಲ್ಲ ಪಾಠಗಳನ್ನು ಈ ಕ್ವಶನ್ ಪೇಪರಲ್ಲಿ ತೊಗೊಂಡಿದ್ದಾರಂತಂದರೆ ಮಾತೃಭೂಮಿ, ಕಾಶ್ಮೀರಿ ಸೇಬ್, ಗಿಲ್ಲು, ಅಭಿನವ ಮನುಷ್ಯ, ಪೂರಕ ವಾಚನವನದಿಂದ ಒಂದು, ಶನಿ ಸಬಸೆ, ಸುಂದರ ಗ್ರಹ. ಸೊ ಟೋಟಲಿ 5 ಲೆಸನ್ಸ್ಗಳನ್ನು ಕವರ್ ಮಾಡಿ ಏನು ಮಾಡಿದ್ದಾರೆ, ಒಂದು 20 ಮಾರ್ಚಿನ ಒಂದು ನಿಮ್ಗೆ FA 1 ಅಚೀವ್ಮೆಂಟ್ ಟೆಸ್ಟ್ 1 ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದಾರೆ, ಅಲಾಂಗ್ ವಿತ್ ಕೀ ಆನ್ಸರ್ಸ್ಗಳನ್ನು ಸಹಿತ ಕೊಡ್ತೀವಿ. ಹಾಗಾದರೆ ಗೊತ್ತಾಯಿತು ನಿಮಗೆ, ಒಟ್ಟು 5 ಪಾಠಗಳ ಮೇಲೆ FA 1 ಎಕ್ಸಾಮ್ ಕ್ವಶನ್ ಪೇಪರನ್ನು ಮಾಡಿದ್ದೀವಿ. ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕಾ ಕಕ್ಷಾ 10 ತರಗತಿ 10, ವಿಷಯ ತೃತೀಯ ಭಾಷಾ ಹಿಂದಿ, ವಿಷಯ ತೃತೀಯ ಭಾಷೆ ಹಿಂದಿ, ಸಮಯ 60 ಮಿನಿಟ್, ಸಮಯ 60 ನಿಮಿಷ, ಅಂಕ 20, ಅಂಕಗಳು 20. ಸೊ ಫಸ್ಟ್ ಮೇನಲ್ಲಿ ಏನಿದೆ ಅಂತಂದರೆ ನೋಡೋಣ. ಸಹಿ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ ಸಹಿತ ಲಿಖಿಯೇ, ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. 2 ಪ್ರಶ್ನೆಗಳು, ತಲಾ ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಸೊ ಕ್ವಶನ್ ಪೇಪರ್ನ ಫಸ್ಟ್ ಕ್ವಶನ್ ಇತ್ತು, ನಿಮ್ಮ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ, ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ? ಎ ಲಿಖ್, ಬಿ ಲಿಖ್ನ, ಸಿ ಲಿಖಾನ, ಡಿ ಲಿಖ್ವಾನ? ಹಾಗಾದ್ರೆ ಫಸ್ಟ್ ಆನ್ಸರ್ ಏನದಪ್ಪ ಅಂತಂದ್ರೆ ಆಪ್ಷನ್ ಸಿ ಲಿಖಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ. ಫಸ್ಟ್ ಮೇನಲ್ಲಿ ಆನ್ಸರ್ಸ್ ಅನ್ನು ಸಹಿತ ಕ್ರಮಾಕ್ಷರದೊಂದಿಗೆ ಬರಿಬೇಕು. ಸರಿ ಉತ್ತರಕ್ಕೆ 1 ಅಂಕಗಳನ್ನು ನಿಮಗೆ ಕೊಡ್ತಾರೆ. 2ನೇ ಪ್ರಶ್ನೆ, ನಿಮ್ಮ ಮೇಸೆ ಪುಲ್ಲಿಂಗಕ್ಕೆ ಲಿಯೇ ಉದಾಹರಣೆ ಹೇ, ಕೆಳಗಿನವುಗಳಲ್ಲಿ ಪುಲ್ಲಿಂಗಕ್ಕೆ ಒಂದು ಉದಾಹರಣೆ ಕೇಳಿದಾರ, ಮೋರನಿ, ಶೇರ್, ಕುತಿಯಾ, ಹತೀನಿ ಇದೆ. ಸೊ ತಮಗೆ ಆಯ್ಕೆಗಳನ್ನು ನೋಡಿದರೆ ಗೊತ್ತಾಗ್ತದೆ, ನೀ ಅಂತಕ್ಕಂಥದ್ದಿದೆ, ಕುತಿಯಾ ಅಂತಕ್ಕಂಥದ್ದಿದೆ. ಸೊ ಎಲ್ಲ ಸ್ತ್ರೀಲಿಂಗ ಆದರೆ ಒಂದೇ ಒಂದು ಉಳಿತದ, ಅದ್ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಸೇರ್ ಅಂತಕ್ಕಂಥದ್ದು. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ 2nd ಮೇನಲ್ಲಿ, ಅನುರೂಪತ ಲಿಖಿಯೇ, ಎಸ್, ವಸಿಯತ್, ನಾಟಕ, ಚಿತ್ರಲೇಖ, ಡ್ಯಾಶ್. ಈ ಅನುರೂಪತಗಳು 2 ಪ್ರಶ್ನೆ ಇದ್ದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ವಸಿಯತ್ ನಾಟಕ ಆದರೆ ಚಿತ್ರಲೇಖ ಅಂತಕ್ಕಂಥದ್ದು 3ನೆಯ ಉತ್ತರ, ಉಪನ್ಯಾಸ ಅಂತ ಬರೀಬೇಕು. 4ನೇ ಪ್ರಶ್ನೆ ನೋಡೋಣ ಏನಿದೆ ಅಂತ. ಪಹಲಾ ಸೇಬ್ ಶಿಲ್ಕಾ ಗಲ್ ಗಯಾತ, ತೀಸರಾ ಸೇಬ್, ಡ್ಯಾಶ್. ವೆರಿ ಇಂಪಾರ್ಟೆಂಟ್ ಇದೆ, ಸೇಬ್ಗೆ ಹಾಲತನ ತಮಗೆ ಗೊತ್ತಾಗಬೇಕು. ತೀಸರಾ ಸೇಬ್ ಹೇಗಿತ್ತಪ್ಪ ಅಂತಂದ್ರೆ ಪಿಚಕ ಗಯಾತ ಅಂತ ತಾವೇನು ಮಾಡಬೇಕಾಗಿತ್ತು ಬರೆದ್ರೆ ಇದಕ್ಕೂ ಕೂಡ ಏನು ಮಾಡ್ತಾರೆ, 1-1 ಅಂಕಗಳನ್ನು ಕೊಡ್ತಾರೆ. ಈಗ ಎಸ್, ವ್ಯಾಕರಣ ಆಯಿತು, ಅನುರೂಪತ ಆಯಿತು, ಇನ್ನು ಮುಂದೆ ಏನಿದೆ ಅಂತಂದ್ರೆ ಎಸ್, ಏಕ್ ವಾಕ್ಯಮೇ ಉತ್ತರಲಿಕೆ ಅಂತ ಇದೆ, ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. 3 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 3 ಅಂಕ. 5ನೇ ಪ್ರಶ್ನೆ, ಕವಿ ಕಿಸೆ ಪ್ರಣಾಮ್ ಕರ್ ರಹೇ ಹೈ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆನ್ಸರ್ಸ್ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೇ ಹೇ ಅಂತ ಉತ್ತರ ಆಗ್ತದೆ. ಸೊ ಕೀ ಆನ್ಸರ್ ಅಲ್ಲಿನೂ ಕೂಡ ಕೊಟ್ಟಿದ್ದೀವಿ, ಮಾತೃಭೂಮಿ ಕೋ. ಬಟ್ ನಿಮ್ಮ ಆನ್ಸರ್ ಏನಾಗಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಆನ್ಸರ್ಸ್ ಬರೀಬೇಕು, ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೇ ಹೈ ಅಂತ ಬರೀರಿ. ಇನ್ನು 6ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ, ಲೇಖಕ ಜಿ ಕ್ಯೂ ಲಲ್ಚಾವುಟ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ಕಾಶ್ಮೀರಿ ಸೇಬ್ ಕಥೆಯಲ್ಲಿ ಬರ್ತಕ್ಕಂಥದ್ದು. ಸೊ ಉತ್ತರ ಇದೆ, ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ದೇಖಕರ್. ಎಸ್, ಒಂದು ಅಂಗಡಿಯಲ್ಲಿ ತುಂಬಾ ಒಳ್ಳೆಯ ಬಣ್ಣದಾದ ಅದು ಗುಲಾಬಿ ಸೇಬುಗಳನ್ನು ನೋಡಿಕೊಂಡು ಲೇಖಕರಿಗೆ ತಿನ್ನಲಿಕ್ಕೆ ಮನಸ್ಸಾಗ್ತದ ಅಂತಕ್ಕಂಥದ್ದನ್ನ ನೀವು 6th ಆನ್ಸರ್ ಅನ್ನ ಬರಿಬೇಕು. 7ನೇ ಪ್ರಶ್ನೆ, ಗಿಲ್ಹರಿ ಕಾ ಬಚ್ಚಾ ಕಹಾ ಪಡಾತ, ಅಳಿಲಿನ ಮರಿಯ. ಎಸ್, ಅದು ಎಲ್ಲಿ ಬಿದ್ದಿತ್ತು ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ಉತ್ತರ, ಗಮ್ಲೆ ಅವ್ರ ದಿವಾರ್ ಕಿ ಸಂಧಿ ಮೇ. ಎಸ್, ಗೋಡೆ ಮತ್ತು ಎಸ್ ಹೂವಿನ ಕುಂಡಾಳಿಯ ಎಸ್ ಮೂಲೆಯಲ್ಲಿ ಅದೇನಾಗಿತ್ತಪ್ಪ ಅಂತಂದ್ರೆ ಅಳಿಲಿನ ಮರಿ ಬಿದ್ದಿತ್ತು ಅಂತಕ್ಕಂಥದ್ದು ಕೂಡ ತಮಗೆ ಗೊತ್ತಿದೆ. ಇನ್ನು 1 ಅಂಕ ಆಯಿತು, ಇನ್ನು ಮುಂದೆ ಹೋಗೋಣ. 2-3 ವಾಕ್ಯವೊಮ್ಮೆ ಉತ್ತರಲಿಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಒಟ್ಟು 5 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ, ಒಟ್ಟು 10 ಅಂಕ. 8ನೇ ಪ್ರಶ್ನೆ, ಮಾತೃಭೂಮಿಕ ಸ್ವರೂಪ್ ಕೈಸೆ ಸುಶೋಭಿತೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ.
ಮಾತೃಭೂಮಿಯ ಸ್ವರೂಪವನ್ನ ಕೇಳಿದಾರ ಸೋ ತಾವು ಏನು ಬರಿಬೇಕಾಗಿತ್ತು ಅಂದ್ರೆ ಕೀ ಆನ್ಸರ್ ಅಲ್ಲಿ ಕೊಟ್ಟಿದೀವಿ ಏಕ ಹಾತ್ ಮೇ ನ್ಯಾಯ ಪತಾಕ ದೂಸರೆ ಹಾತ್ ಮೇ ಜ್ಞಾನ ದೀಪ ಸೆಕೆಂಡ್ ಪಾಯಿಂಟ್ ಮಾತೃಭೂಮಿ ಅಮರೌ ಕೀ ಜನನಿ ಹೇ ಸೊ ಮೂರು ಅಂಕ ಕೇಳಿದ್ರೆ ಮಾತೃಭೂಮಿ ಕೆ ಹೃದಯ ಮೇ ಗಾಂಧಿ ಬುದ್ಧ ಅವರ ರಾಮ್ ಶಾಯಿತ ಹೇ ಅಂತಕ್ಕಂಥದ್ದನ್ನ ಕೂಡ ಬರಿಬೇಕು ಸೊ ಈ ಪ್ರಶ್ನೆ ಉತ್ತರ ಇದ್ದಿತ್ತು ಮಾತೃಭೂಮಿಯ ಸ್ವರೂಪ ಮುಂದಿನ ಪ್ರಶ್ನೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಕಶ್ಮೀರಿ ಸೇಬ್ ಕಹಾನಿ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೇ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ನೀವು ಕಶ್ಮೀರಿ ಸೇಬ್ ಕಥೆಯನ್ನು ಓದಿದ್ರೆ ನಿಮ್ಗೆ ಏನು ಒಂದು ಕಲೀಲಿಕ್ಕೆ ಸಿಗ್ತದ ಅಂತ ಕೇಳಿದಾರ ಆಶಯ ಆನ್ಸರ್ ನೋಡೋಣ ಅಗರ್ ಖರೀದಾರಿ ಕರ್ತೆ ಸಮಯ ಸಾವಧಾನಿ ನಹಿ ಬರ್ತೆ ತೋ ಧೋಕಾ ಖಾನೆ ಕಿ ಸಂಭಾವನಾ ಹೋತಿ ಹೇ ನಾವು ವಸ್ತುಗಳನ್ನು ಕೊಂಡುಕೊಳ್ಳುವ ಸಮಯದಲ್ಲಿ ಎಚ್ಚರವನ್ನ ವಹಿಸದೇ ಇದ್ದರೆ ಮೋಸ ಹೋಗುವ ಸಂಭವ ಇರ್ತದ ಅನ್ನೋದು ಸೊ ಈ ಅಂಶವನ್ನ ಕಶ್ಮೀರಿ ಸೇಬ್ ಕಥೆಯಿಂದ ನಾವು ಕಲಿತೀವಿ ಹತ್ತನೇ ಪ್ರಶ್ನೆ ಹೋಗೋಣ ಲೇಖಿಕಾ ನೆ ಗಿಲ್ಲು ಕೆ ಪ್ರಾಣ್ ಕೈಸೆ ಬಚಾಯೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಹಾಗಾದ್ರೆ ಲೇಖಕಿ ಅವರು ಎಸ್ ಅಳಿಲಿನ ಮರಿಯ ಜೀವವನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಇದೆ ಸೊ ಏನು ಉತ್ತರ ಬರೀಬಹುದು ಅಂತಂದ್ರೆ ತಮಗೆ ಗೊತ್ತಿದೆ ಎಸ್ ಹೌಲೆ ಸೆ ಉಟಾಕರ್ ಅಪ್ನೆ ಕಮರೆ ಮಿಲಾಯಿ ಸೊ ಫಸ್ಟ್ ಪಾಯಿಂಟ್ ಇತ್ತು ಎರಡೇದು ರಕ್ತ ಪೋಂಚಕರ್ ಪೆನ್ಸಿಲಿನ್ ಕಾ ಮರಹಮ್ ಲಗಾಯಿ ಕೈ ಗಂಟೆ ಕೆ ಉಪಚಾರ ಕೆ ಬಾದ್ ಏಕ್ ಬೂಂದ್ ಪಾನಿ ಟಪಕಾಯಿ ಅಂತಕ್ಕಂಥದ್ದನ್ನು ಕೂಡ ಸೊ ಮೂರು ಪಾಯಿಂಟ್ಗಳನ್ನು ಅದಾವ ಸೊ ಅವುಗಳಲ್ಲಿ ನೀವು ಮಿನಿಮಮ್ ಟೂ ಪಾಯಿಂಟ್ಸ್ ಆದರೂ ಬರೆದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಹನ್ನೊಂದರಲ್ಲಿ ದಿನಕರ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೇ ಎಸ್ ಅಭಿನವ ಮನುಷ್ಯದಲ್ಲಿ ಕವಿ ಅವರು ಮಾನವನ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ ಹನ್ನೊಂದನೇ ಪ್ರಶ್ನೆ ಇದೆ ಉತ್ತರ ನೋಡೋಣ ದೂಸರೆ ಮಾನವ ಸೇ ಪ್ರೇಮ ಕಾ ರಿಶ್ತಾ ಜೋಡ್ಕರ್ ಆಪಸ್ ಕಿ ದೂರಿ ಕೋ ಮಿಠಾನೆ ವಾಲಾ ಎಸ್ ಬೇರೆಯವರನ ಜೊತೆಗೆ ತನ್ನಲ್ಲಿರ್ತಕ್ಕಂಥ ದ್ವೇಷ ಅಸೂಯವನ್ನು ತೊಲಗಿಸಿ ಪ್ರೀತಿಯ ಸೇತುವೆಯನ್ನು ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಯೇ ಮಾನವ ಅನಲಿಕ್ಕೆ ಯೋಗ್ಯ ಅಂತಕ್ಕಂತ ಸೊ ಕವಿ ದಿನಕರ್ ಅವರು ಏನು ಮಾಡಿದಾರಪ್ಪ ಅಂದ್ರೆ ಹೇಳಿದ್ದಾರೆ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಶನಿಕೋ ಸೌರಮಂಡಲ್ ಕಾ ಅತ್ಯಂತ ಟಂಡಾಗ್ರಹ ಕ್ಯೂ ಕಹಾ ಜಾತಾ ಹೇ ಇದು ಸ್ವಲ್ಪ ಕ್ವಶನ್ಸ್ ಲಾಸ್ಟ್ ಸೆಮ್ ಭಾರ ಅದೇನಾಗಿದಪ್ಪ ಅಂದ್ರೆ ರಿಪೀಟ್ ಆಗದ ಶನಿಯನ್ನ ಅತ್ಯಂತ ತಂಪು ಗ್ರಹ ಅಂತ ಏಕೆ ಕರಿತೀವಿ ಅಂತ ಕೇಳಿದಾರ ಸೊ ಉತ್ತರ ನೋಡೋಣ ಶನಿ ಸೂರ್ಯ ಸೆ ಅಧಿಕ ದೂರಿ ಪರ್ ಹೇ ಫಸ್ಟ್ ಪಾಯಿಂಟ್ ಶನಿ ಸೂರ್ಯನಿಂದ ತುಂಬಾನೇ ದೂರ ಇದ್ದಾನೆ ಉಪರಿ ತಾಪಮಾನ ಶೂನ್ಯಕ್ಕೆ ನೀಚೆ 150 ಡಿಗ್ರಿ ಸೆಂಟಿಗ್ರೇಡ್ ಕೆ ಆಸ್ ಪಾಸ್ ಹೇ ಅದರ ಒಂದು ವಾಯುಮಂಡಲದ ತಾಪಮಾನ ಎಷ್ಟದಪ್ಪ ಅಂತಂದ್ರ 150 ಸೆಂಟಿಗ್ರೇಡ್ ಕಿಂತ ಕೆಳಗಡೆ ಶೂನ್ಯಕ್ಕೆ ನೀಚೆ ಓಕೆ ಇರೋದ್ರಿಂದ ಶನಿ ಏನಾಗದಾರಪ್ಪ ಅಂದ್ರೆ ಸೌರ ಮಂಡಲದ ಅತಿ ತಂಪು ಗ್ರಹ ಅಂತ ಕರೆದಿದ್ದಾರೆ ಇಲ್ಲಿಗೆ ಎರಡಂಕದ ಪ್ರಶ್ನೆಗಳನ್ನು ಮುಗಿತು ಇನ್ನ ಇಸಿ ಏಕ್ ಪ್ರಶ್ನಕ ಉತ್ತರ ಪಾಂಚ ವಾಕ್ಯೋಮೆ ಲಿಖಿಯೇ ಯಾವುದಾದರೂ ಒಂದು ಪ್ರಶ್ನೆ ಉತ್ತರವನ್ನ ಐದಾರು ವಾಕ್ಯದಲ್ಲಿ ಬರಿಬೇಕು ಒಂದೇ ಪ್ರಶ್ನೆ ಮೂರಂಕ ಎರಡು ಪ್ರಶ್ನೆ ಕೊಟ್ಟಿದ್ದೀವಿ ಎರಡರಲ್ಲಿ ಒಂದು ಬರೀರಿ ಗಿಲ್ಲುಕ್ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ ಅಥವಾ ಗಿಲ್ಲುನೇ ಲೇಖಿಕಾಕಿ ಗೈರಹಾಜರಿ ಮೇ ದಿನ್ ಕೈಸೆ ಬಿತಾಯ ಅಂತಕ್ಕಂಥದ್ದು ಎರಡು ಕ್ವಶನ್ಸ್ ಇದಾವ ಫಸ್ಟ್ ಗಿಲ್ಲುವಿನ ಕಾರ್ಯಕಲಾಪದ ಆನ್ಸರ್ಸ್ ಅನ್ನ ನೋಡೋಣ ಸೊ ಝೂಲೆ ಮೇ ಬೈಠಕರ್ ಝುಲ್ತಾ ರಹ ಬಾಹರ್ಸ್ಕೆ ಗಿಲ್ಹರಿಯೋಕೆ ಝುಂಡಕ್ಕೆ ನೇತಾ ಬನ ಪರ್ದೆ ಪರ್ ಸರ್ ಸೆ ಚಡ್ ಜಾತಾತ ಫೂಲ್ ಪರ್ದೆ ಅವ್ರ ಸೋಂಜು ಹೀಕಿ ಪತ್ಯೋಮೆ ಚಿಪ್ ಜಾತಾತ ಅಂತಕ್ಕಂಥದ್ದು ನಾವು ಪಾಯಿಂಟ್ಸ್ಗಳಲ್ಲಿ ಹಾಕಿದ್ದೀವಿ ಇವುಗಳನ್ನು ನೀವು ಸೆಂಟೆನ್ಸಲ್ಲಿ ಬರೆದ್ರೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ ಇನ್ನು ಗೈರಹಾಜರಿ ಮೇ ದಿನ್ ಕೈಸೆ ಬಿತಾ ಅಂತಕ್ಕಂಥ ಕ್ವಶನ್ಸ್ಗೆ ಅಕೇಲಾಪನ್ ಕಾ ಅನುಭವಪಾಯ ಪ್ರಿಯ ಖಾದ್ಯ ಕಾಜು ಕಮ್ ಖಾತಾತ ಗೋಸ್ಲೆ ಮೇ ಅಕೇಲಾ ರಹತಾತ ಅಂತಕ್ಕಂಥದ್ದನ್ನು ಮೂರು ಪಾಯಿಂಟ್ ಬರೆದ್ರೆ ಈ ಥರದ ಕ್ವಶನ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಸೊ ಇಷ್ಟು ವಿದ್ಯಾರ್ಥಿಗಳೇ ನಿಮ್ಮ FA1 ಅಂದರೆ ಸಾಧನಾ ಪರೀಕ್ಷೆ 1 ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಜುಲೈ 2023 ನಡೆಯತಕ್ಕಂಥ ಎಕ್ಸಾಮ್ಗೆ ಮಾಡಲ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ ಖಂಡಿತವಾಗಿ ನೋಡಿ ಆ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಡ್ತೀನಿ ಮಾತೃಭೂಮಿ ಕಾಶ್ಮೀರಿ ಸೇಬ್ ಗಿಲ್ಲು ಅಭಿನವ ಮನುಷ್ಯ ಶನಿ ಸಬ್ಸೆ ಸುಂದರ ಗ್ರಹ ಆಲ್ರೆಡಿ ಕ್ವಶನ್ ಆನ್ಸರ್ಸ್ ಇದಾವ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು 20-20 ಅಂಕಗಳನ್ನು ನೀವೆಲ್ಲರೂ ಕೂಡ ತಗೋಬೇಕು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬೇರೆ ವಿಷಯದ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಬಾಯ್ ಬಾಯ್.